Se fue el pick. Hola. ಸರಿ ಬನ್ನಿ ಸರ್, ಸರಿ ಮೇಡಮ್, ಕಂಗ್ರಾಟ್ಸ್ ಪೂರ ಬೈದಿಂಡು. ನಿಮ್ ತರ ಮಾಡಿ ಸರ್, ನಿಮ್ ತರ ಮಾಡಿ ಸರ್, ನಿಮ್ ತರ ಮಾಡಿ. ನೀವು ನಿಮ್ ಸ್ಟೈಲ್, ನಿಮ್ ಸ್ಟೈಲ್. ಕಂಗ್ರೆಸ್ ಮೇಡಮ್ ಬಂತು ಬಂತು. ಮೇಡಮ್ ಮೇಡಮ್, ಒಂದು ಎರಡು ನಿಮಿಷ ಮಾತಾಡ. ಈ ಒಂದು ಗೆಲುವಿಗಾಗಿ ಸತತ ಪ್ರಯತ್ನ ಮಾಡಿದ್ರೆ ಸಾಕು. ಹೇಗಿತ್ತು ಮೇಡಮ್ ಈ ಲೋಕಸಭಾ ಚುನಾವಣೆ ಪ್ರಚಾರಕ್ಕೆ ಎಷ್ಟು ಎಷ್ಟು ಹೇಗಿತ್ತು? ಗೆಲುವು ನಿರೀಕ್ಷೆ ಇತ್ತು ಅಂತ ನಂತರ ಸೋಲಿನ ನಂತರ ಗೆಲುವು ಮೇಡಮ್ ಮಗ ಎಂ ಪಿ ಆಗ್ತದೆ. ನಾನು ಅವನಿಗೆ ಟಿಕೆಟ್ ಕೊಡುವಾಗಲೇ ಅಣ್ಣವ್ರಿಗೆಲ್ಲ ಹೇಳಿದೆ, ಅವನಿಗೆ ಚಿಕ್ಕ ವಯಸ್ಸು ಯಾರಾದ್ರೂ ದೊಡ್ಡವ್ರು ತಗೊಳ್ಳಿ ಅಂತ. ಅದು ಎಲ್ಲ ಸೇರಿ ಅವ್ನು ಒಟ್ಟಾಗಿ ಮಾಡಿ ಅಂತ ತಾಯಿಯಾಗಿ. ಚುನಾವಣೆ ವರ್ಕೌಟ್ ಆಗಿದೆ ಏನು ಅನ್ಸುತ್ತೆ? ಗ್ಯಾರಂಟಿಗಳು ಮತ್ತೆ ನಮ್ಮಲ್ಲಿದ್ದ ಎಲ್ಲ ಹೋಗ್ಬೇಕು. ಒಂದು ಬದಲಾವಣೆ ಬೇಕೇ ಅಂತ ಹೇಳಿ ಎಲ್ಲ ಪಕ್ಷ ದೇವೇಗೌಡರ ಕುಟುಂಬದ ವಿರುದ್ಧ ಅನ್ಸಲ್ಲ. ದೇವೇಗೌಡರ ತಂದೆ ವಿರುದ್ಧ ಸ್ಪರ್ಧೆ ಈ ಬಾರಿ ಗೆದ್ದಿದ್ದಾರೆ. ಈಗ ಸಲನೇ ಬರೀ 1600 ವೋಟ್ ಅಷ್ಟೇ ಅಂತ ನನಗೆ ಗೊತ್ತಿಲ್ಲ. ಇನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂದ್ಕೊಂಡ್ಬಿಟ್ಟು ಫಲಿತಾಂಶ ನೋಡುವ ಸಂದರ್ಭದಲ್ಲಿ ಹೇಗೆ ತಗೊಂಡು? ಯಾವ ತಾಯಿಗೂ ಈ ಕಷ್ಟ ಬೇಡಪ್ಪ. ತನ್ನ ಎಲೆಕ್ಷನ್ ನಿಲ್ಲಿಸಿ ನೋಡೋದು, ಅದು ಅದು ಮೊನ್ನೆ ಬೇರೆ ನಿಮ್ದೇನೇನೋ ರಿಪೋರ್ಟ್ಗಳು ನೋಡಿ. ಆ ತಾಯಿಗೂ ಬೇಡ ಈ ಕಷ್ಟ. ಇಲ್ಲಿ ಬಂದು ನಿಂತಾಗ ಒಂದು ದೀರ್ಘ ಉಸಿರು ಬಿಟ್ಟು ಇಲ್ಲದ್ರೆ ಕ್ಯಾಂಪಸ್ ಬಿಡೋನ್ ಬಿಡ್ಬಿಟ್ಟರು. ಹಾಂ ತಾಯಿಗೆ ಮಕ್ಕಳಿಗೆ ಕೆಳಗಡೆ ಕ್ಯಾಂಪ್ ಇದೆ. ಇಷ್ಟು ವರ್ಷ ನಾನು ಕಷ್ಟಪಟ್ಟಿದ್ದೀನಿ ಕಾಲು ಕೆಳಗಿಂತ ಪಕ್ಷಕ್ಕೆ ನಿಷ್ಠೆ ಆಗಿ ಇಷ್ಟು ವರ್ಷ ಇದ್ದು ಅವರು ನಮ್ಮನ್ನ ಗುರುತಿಸಿ ಇವತ್ತು ನನ್ನ ಮಗಂಗೆ ಇಂಥ ಒಂದು ಸ್ಥಾನ ಕೊಟ್ಟಿದ್ದಾರೆ. ನಿಮ್ಮ ಮಾವನ ರಾತ್ರಿ ಶಾಂತಿ ಸಿಗುತ್ತೆ. ಶ್ರೇಯಸ್ ಅವರಲ್ಲಿ ಕಾಂಗ್ರೆಸ್ ಕೂಡ ಒಳ್ಳೆ ಗಳಿಕೆ ಮಾಡಿದೆ. ಇದು ಮುಂದಿನ ಒಂದಿನ ಈ ಸಲನೇ ಆದರೂ ಆಗ್ಬೋದು. ನಮ್ಮ ರಾಹುಲ್ ಗಾಂಧಿ ಅವರು ಪ್ರಧಾನಿಯಾಗಬೇಕು ಅನ್ನೋದು ನಮ್ಮ ದೊಡ್ಡ ಆಸೆ. ಮೊನ್ನೆ ನಿನ್ನೆ ಎಲ್ಲ ಏನೇನೋ ಹೇಳ್ತಾ ಇದ್ರು, 100 ಬರಲ್ಲ 200 ಬರಲ್ಲ ಅಂತ ಹೇಳಿ ನೋಡಿ. ಕಾಂಗ್ರೆಸ್ ಸಂಘಟನೆ ಆಗ್ತಾ ಇದೆ, ರಾಹುಲ್ ಗಾಂಧಿಯವ್ರನ್ನ ನಮ್ಮ ದೇಶ ಒಪ್ಕೋತಾ ಇದೆ.